ಆನೇಕಲ್, ಶಾಲೆಗಳಲ್ಲಿ ಭಗವದ್ಗೀತೆ ವಿರೋಧ, ನಟ ಚೇತನ್. ಆನೇಕಲ್, ಧರ್ಮಗಳಿಂದ ದೂರ, ಧರ್ಮಗಳಿಂದ ಪ್ರತ್ಯೇಕತೆ, ಗುಜರಾತ್ ಮಾದರಿಯಲ್ಲಿ ಭಗವದ್ಗೀತೆ ಮಾಡುವುದು ಸರಿಯಲ್ಲ, ಬೇಕಿದ್ರೆ ನಿಮ್ಮ ಮನೆಗಳಲ್ಲಿ ಓದ್ಕೊಳ್ಳಿ, ಅದು ಧಾರ್ಮಿಕ ಗ್ರಂಥಗಳನ್ನ ಶಾಲೆಗಳಲ್ಲಿ ತರುವುದು ಬೇಡ ಎಂದು ಪ್ರಗತಿಪರ ಚಿಂತಕ ಹೋರಾಟಗಾರ ನಟ ಚೇತನ್ ವಿರೋಧ ವ್ಯಕ್ತಪಡಿಸಿದರು. ಆನೇಕಲ್ ಪಟ್ಟಣದ ಎಪಿಎಸ್ ಸ್ಕೂಲ್ನಲ್ಲಿ ಹಮ್ಮಿಕೊಂಡಿದ್ದ ಮಹಾಡ ಚವದಾರ್ ಕೆರೆ ಸತ್ಯಾಗ್ರಹ ಹೋರಾಟ ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಧಾರ್ಮಿಕ ಗುರುತುಗಳು ಯಾವುದೇ ಕಾರಣಕ್ಕೂ ಬೇಡ. ಬೈಬಲ್, ಕುರಾನ್, ಭಗವದ್ಗೀತೆಯಲ್ಲಿ ಸೇರಿದಂತೆ ಒಳ್ಳೆಯ ವಿಚಾರಗಳ ಜೊತೆಗೆ ಹಿಂಸಿಸುವ ಹಾಗೂ ಅಸಮಾನತೆ ವಿಚಾರಣೆ ಹೆಚ್ಚಾಗಿದೆ. ಹೀಗಾಗಿ ನಮ್ಮ ಭಾರತದ ಧರ್ಮಗ್ರಂಥ ಸಂವಿಧಾನ ನಿಮ್ಮ ಧರ್ಮಗಳನ್ನ ಮನೆಯಲ್ಲಿ ಇಟ್ಕೊಳ್ಳಿ, ಕ್ಲಾಸುಗಳಲ್ಲಿ ಬೇಡವೇ ಬೇಡ ಅಂತ ನಟ ಚೇತನ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಂದ ಕಲಿಯಕ್ಕೆ ರೆಡಿ ಇದ್ದೀವಿ, ತಪ್ಪು ಅಂದ್ರೆ ತಿದ್ಕೊಳ್ಳೋಣ. ಬಟ್ ಬಹಳ ಮುಖ್ಯವಾಗಿ ಎಲ್ಲರನ್ನೂ ಕರ್ಕೊಂಡ್ಬಂದು ನಾವು ಹೊಸ ಸಂಸ್ಥೆ ಕಟ್ಟೋಣ ಅಂತ ಇದ್ದೀವಿ. ಎಲ್ಲರೂ ಸೇರ್ಕೊಂಡು ಅವ್ರು ಸಲಹೆ ಹೊಡ್ಕೊಳ್ಳಿ, ಆದಷ್ಟು ಚೆನ್ನಾಗಿ ಮಾಡೋಣ. ಯಾರ್ಯಾರು ಸರಿ ಅನ್ಸುತ್ತೋ ಅವ್ರು ಸೇರ್ಕೊಳ್ಳಿ. ಈಗ ದಶಾವತಾರದಲ್ಲಿ, ಈಗ ದಶಾವತಾರ ಅಂತಿದೆಯಲ್ಲ, ಆ ದಶಾವತಾರದಲ್ಲಿ ರಾಮ ಮತ್ತು ಈ ಪರಶುರಾಮ, ಆಮೇಲೆ ಯಾದವ ಕುಲಕ್ಕೆ ಸೇರಿರ್ತಕ್ಕಂಥ ಕೃಷ್ಣ, ಸೊ ಇವರೆಲ್ಲ ಪ್ರಮುಖರಾಗುವಂಥ ಇದರಲ್ಲಿ ಗೌತಮ ಬುದ್ಧರು ಒಂಬತ್ತು ಅಂತ ಹೇಳ್ತಾರಲ್ಲ, ಯಾಕೆ ಅವ್ರಿಗೆ ಮತ್ತೆ ದೇವಸ್ಥಾನಗಳಿಲ್ಲ? ಯಾಕೆ ಮತ್ತೆ ಅವ್ರಿಗೆ ಯಾಕೆ ದೇವಸ್ಥಾನಗಳಿಲ್ಲ? ರಾಮನಿಗೆ ಕೊಡೋ ಪ್ರಿಫರೆನ್ಸು, ಕೃಷ್ಣಗೆ ಕೊಡೋ ಪ್ರಿಫರೆನ್ಸು, ಗೌತಮ ಬುದ್ಧರಿಗೆ ಯಾಕೆ ಕೊಡಲ್ಲ ಬ್ರಾಹ್ಮಣಿಸಮಲ್ಲಿ? ಬಾಬಾ ಸಾಹೇಬ್ ಅಂಬೇಡ್ಕರ್ 22 ಪ್ರತಿಜ್ಞೆಗಳು ಹೇಳಿದಾಗ, ಒಂದು 22 ಪ್ರತಿಜ್ಞೆಗಳಲ್ಲಿ ಒಂದು ಪ್ರತಿಜ್ಞೆ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಬುದ್ಧ ಅನ್ನೋದು ದಶಾವತಾರದಲ್ಲಿ ಒಂದು ಅವತಾರ, ವಿಷ್ಣು ಅವತಾರ ಅಲ್ಲವೇ ಅಲ್ಲ ಅನ್ನೋದು ಹೇಳಬೇಕು ಅಂತ ಹೇಳ್ತಾರೆ. ಸೊ ಆ ನಿಟ್ಟಿನಲ್ಲಿ ಬಹಳ ಮುಖ್ಯವಾಗಿ ಸಿದ್ಧಾರ್ಥ ಗೌತಮ ಬುದ್ಧ ಬ್ರಹ್ಮಿನಿಸಂ ಅನ್ನ ಫೈಟ್ ಮಾಡಿರೋ ಒಂದು ಪರ್ಯಾಯ ಕೊಟ್ಟಿರೋ ಒಂದು ವ್ಯಕ್ತಿ ಹೊರತು, ಆ ಬ್ರಹ್ಮಿನಿಸಂನ ಅವರನ್ನ ಒಪ್ಕೊಳಕ್ ಶುರು ಮಾಡ್ಕೊತಾರೆ, ಒಪ್ಕೊಂಡಿದ್ದಾರೆ ಮತ್ತೆ ಒಂದು ರೀತಿ ಕೂವಾಕ್ ಮಾಡಿದ್ದಾರೆ ಅನ್ನೋದು ಅದು ಬಹಳ ನಮ್ಗೆ ಅಪಾಯಕಾರಿ. ನನಗನ್ಸೋ ಪ್ರಕಾರ ನಮಗೆ ಬ್ರಹ್ಮಿನಿಸಂ ಇಂದ ಬುದ್ಧನ ದೇವಸ್ಥಾನಗಳು ಬೇಕಾಗಿಲ್ಲ, ನಮಗೆ ಬುದ್ಧನ ಪರಿವರ್ತನೆ ನಾವು ಕಟ್ಟಬೇಕು, ಬ್ರಹ್ಮಿನಿಸಂ ಅನ್ನ ಫೈಟ್ ಮಾಡಬೇಕು ಅನ್ನೋದು ನಾನು ಯೋಚನೆ ಮಾಡ್ತೀನಿ. ಬುದ್ಧ, ಸಿದ್ಧಾರ್ಥ ಗೌತಮ ಬುದ್ಧ ವಾಸ್ ದ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ ಇನ್ ದಿ ಹಿಸ್ಟ್ರಿ ಆಫ್ ದ ವರ್ಲ್ಡ್ ಅಂತ ಹೇಳೋದು ಸುಳ್ಳಾಗಲ್ಲ. ರಾಮ, ಕೃಷ್ಣ ಇವರೆಲ್ಲ ಪರಶುರಾಮ ಇವೆಲ್ಲ ಕಾಲ್ಪನಿಕ ಕಥೆಗಳು, ಅದು ಬಹಳ ವ್ಯತ್ಯಾಸ ಇದೆ. ಯಾವ್ದು ಒಳ್ಳೇದು ಕೆಟ್ಟದ ನೀವು ಅದನ್ನ ವ್ಯತ್ಯಾಸಗಳು ಮಾಡಬೇಕು. ಸರಿ, ಬಹುಶಃ ಎಲ್ಲೋ ಒಂದ್ ಕಡೆ ಈ ಒಂದು ಕಾಲ್ಪನೆಗೂ ಸತ್ಯಗೂ ನಾವು ವ್ಯತ್ಯಾಸ ಮಾಡಕ್ ಆಗದೇನೆ ಎಲ್ಲೋ ಒಂದ್ ಕಡೆ ಈ ಸಿನಿಮಾ ಸ್ಟಾರ್ಗಳು, ಸಿನಿಮಾ ಹೀರೋಗಳು ಏನೋ ಒಂದು ಪಾತ್ರ ಮಾಡಿದ ತಕ್ಷಣ ನಿಜ ಜೀವನದಲ್ಲಿ ಅವ್ರ ಹಂಗೆ ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ಸೊ ನಾವು ಒಂದ್ ರೀತಿ ಸಿನಿಮಾ ಹೀರೋಗಳಿಗೂ ನಿಜ ಜೀವನಕ್ಕೂ ಏನು ವ್ಯತ್ಯಾಸ ಮಾಡಬೇಕು, ಅದೇ ರೀತಿ ಕಾಲ್ಪನಿಕಕ್ಕೂ ಸತ್ಯಕ್ಕೂ ಬಹಳ ವ್ಯತ್ಯಾಸ ಮಾಡಬೇಕು. ಬ್ರಹ್ಮಿನಿಸಂ ಹ್ಯಾಸ್ ಕೋಆಪ್ಟೆಡ್ ಬುದ್ಧ ಡೆಫಿನೆಟ್ಲಿ, ಬಸವ ಆಲ್ಸೋ. ಅಂಡ್ ಇವತ್ತಿನ ದಿನ ಕರ್ನಾಟಕದಲ್ಲಿ ಬಾಬಾ ಸಾಹೇಬ್ರನ್ನ ಒಂದು ರೀತಿ ಒಂದು ಭಾವಚಿತ್ರಕ್ಕೆ, ಒಂದು ಪ್ರತಿಮೆಗೆ, ಒಂದು ಪುತ್ತಲಿಗೆ ಸೀಮಿತ ಮಾಡಿದ್ರೆ ಬ್ರಹ್ಮಿನಿಸಂ ಲಾಸಕ್ಕೆ ಹೋಗ ಬಾಬಾ ಸಾಹೇಬ್. ನಾವು ಅದನ್ನು ಮಾಡಕ್ಕೆ ಬಿಡಬಾರ್ದು. ಅವರ ವಿಚಾರ ತಿಳ್ಕೊಂಡು, ಅವರ ಕ್ರಾಂತಿಕಾರಿ ವಿಚಾರಗಳು, ಅವರ ಸಮಾನತೆಯ ವಿಚಾರಗಳನ್ನ ಆನೇಕಲ್ಗೆ ಅನೇಕ ಸಲ ಬಂದಿದ್ದೀನಿ. ಆದರೆ ಮುಖ್ಯವಾಗಿ ಆನೇಕಲ್ಲಿ ನನಗೇನು ಭಾಳ ಗೌರವ ಇದೆ ಅಂದರೆ, ಈ ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಪೋಲೆ, ಕುವೆಂಪು, ಸಮಾನತೆಯ ಕೂಗು ಭಾಳ
ಸ್ಟ್ರಾಂಗಾಗಿ ಭಾಳ ಒಳ್ಳೆಯ ಸಂಘಟನೆ ರೂಪದಲ್ಲಿ ಆನೇಕಲ್ಲಿ ಭಾಳ ವಿಚಾರವಂತರು ಹೋರಾಟಗಾರರು ಭಾಳ ಜನ ಇದ್ದಾರೆ. ಅದರ ಜೊತೆ ಇವತ್ತಿನ ದಿನ ಆನಂದ್ ಚಕ್ರವರ್ತಿ ಮತ್ತು ಅವರ ತಂಡದ ಮುಖಾಂತರ ಇವತ್ತು ಒಂದು ಸಂವಾದ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅವರು ಇಟ್ಕೊಂಡಿದ್ದು ಏನಂದರೆ ಮಹತ್ ಸತ್ಯಾಗ್ರಹ, ಏನು 1927 ಬಾಬಾ ಸಾಹೇಬರದು ಅದ್ಭುತವಾದ ಐತಿಹಾಸಿಕ ಸತ್ಯಾಗ್ರಹ, ಅದು ನೀರಿಗೋಸ್ಕರ, ಅದು ಎಲ್ಲರಿಗೂ ಸಹ ನೀರಿನ ಹಕ್ಕು ಇರಬೇಕು ಅನ್ನೋ ಒಂದು ಹ್ಯೂಮನ್ ರೈಟ್ಸ್ಗೋಸ್ಕರ ನಿಂತಿರೋ ಹೋರಾಟ 1927 ಅದು ಯಶಸ್ವಿಯಾಗಿರೋ ಒಂದು ಹೋರಾಟ. ಅದನ್ನು ಒಂದು ಒಂದು ಆವತ್ತಿನ ದಿನ March 20 ಇವತ್ತು ಅದನ್ನು ಇಟ್ಕೊಂಡು ಆ ಹೆಸರಲ್ಲಿ ಆ ವಿಚಾರ ಪ್ರಸ್ತಾಪ ಮಾಡೋ ಜೊತೆ ನಮಗೆ ಅನೇಕ ಸಮಾಜದ ವಿಚಾರಗಳನ್ನ ಮಾತಾಡ್ಕೊಂಡು ಅವಕಾಶ ಸಿಕ್ಕಿತು. ಭಾಳ ಜನ ವಿಚಾರವಂತರು ಒಳ್ಳೊಳ್ಳೆ ಪ್ರಶ್ನೆಗಳು ಕೇಳೋ ಜೊತೆ ಒಳ್ಳೊಳ್ಳೆ ವಿಚಾರಗಳು ತಿಳಿಸಿದರೆ ಇಲ್ಲಿ. ಸೊ ಈ ನಿಟ್ಟಿನಲ್ಲಿ ಆನೇಕಲ್ನಲ್ಲಿ ನಮಗೆ ಭಾಳ ಒಳ್ಳೆಯ ಒಂದು ಶಕ್ತಿ ಕಟ್ಟಬೇಕು, ಭಾಳ ಒಂದು ಸಂಘಟನೆ ರೀತಿ ಶಕ್ತಿ ಕಟ್ಟಬೇಕು. ಬಟ್ ಭಾಳ ಮುಖ್ಯವಾಗಿ ನಮಗೆ ಈ ಥರ ಸಂವಾದಗಳು ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಸಹ ನಡೀಬೇಕು, ಚರ್ಚೆಗಳು ನಡೀಬೇಕು. ಒಂದು ಪರಿಹಾರ ಯಾವ ದಾರಿಲಿ ಹೋಗುತ್ತೆ, ಯಾವುದು ಬೇಕಿದೆ ಕರ್ನಾಟಕಕ್ಕೆ, ಒಂದು ಉತ್ತಮ ಕರ್ನಾಟಕ ನಮ್ಮ ಮನಸ್ಸಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ಹೇಳಿದ್ದು ಏನಂದರೆ ಭಾಳ ಮುಖ್ಯವಾಗಿ ಸಮಾನತೆಯ ಕರ್ನಾಟಕ, ನ್ಯಾಯದ ಮುಖಾಂತರ ನಮಗೆ ಸಿಗಬೇಕದು, ಪರಿವರ್ತನೆ ಇದರಿಂದನೇ ಸಾಧ್ಯ ಅಂತ ಹೇಳ್ಕೊಟ್ಟಿದ್ದಾರೆ. ಆ ಒಂದು ವೈಜ್ಞಾನಿಕತೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಇವತ್ತಿನ ದಿನ ಭಾಳ ಜನ ಚಿಕ್ಕ ಮಕ್ಕಳಿದ್ದರು, ಯುವಕರು ನಿಜವಾಗ್ಲೂ ಬಾಬಾ ಸಾಹೇಬರು ಪೆರಿಯಾರು ಅನೇಕರನ್ನು ಸಾವಿತ್ರಿಬಾಯಿ ಫುಲೆ ಜ್ಯೋತಿಬಾ ಫುಲೆ ಇಂಥವ್ರ ಬಗ್ಗೆ ಅಪಾರ ಅಭಿಮಾನ ಇಟ್ಕೊಂಡಿರೋ ಯುವಕರಿದ್ದಾರೆ. ಅವರೆಲ್ಲರಿಗೂ ಒಳ್ಳೆ ಚರ್ಚೆ ಅವ್ರ ಜೊತೆ ಮಾಡೋಕ್ಕೆ ಅವಕಾಶ ಸಿಕ್ತು. ಮುಂದೆ ಅವರು ಒಂದು ರೀತಿ ಒಳ್ಳೆಯ ಒಂದು ವಿಚಾರಗಳನ್ನ ಮುಂದೆ ತೊಗೊಂಡು ಹೋಗಬೇಕು, ಆ ಒಂದು ಸಿದ್ಧಾಂತ ನಾವು ಬದುಕಬೇಕು, ನಮಗೆ ಅವಾಗಿಂದ ಬದಲಾವಣೆ ಖಂಡಿತ ನಮ್ಗೆ ಆಗೇ ಆಗುತ್ತೆ. ಸರ್, ಸರ್ಕಾರ ಈಗ ಭಗವದ್ಗೀತೆಯನ್ನು ಮಕ್ಕಳಿಗೆ ಶಾಲೆಗಳಲ್ಲಿ ಪಠ್ಯಪುಸ್ತಕ ಬರಬೇಕು ಅಂತ ಏರಿಕೆ ಮಾಡ್ತಿದ್ದಾರೆ, ಅದ್ರ ರಿಯಾಕ್ಷನ್ ಈಗ ಒಂದು ಕಡೆ ಸಮಾನತೆ ಬರಬೇಕಂತ ಇದ್ದಾರೆ, ಮತ್ತೆ ಧರ್ಮದ ಬಗ್ಗೆ ನಮಗೆ ಭಾಳ ಮುಖ್ಯವಾಗಿ ನಮ್ಮ ಸಂವಿಧಾನದಲ್ಲಿ ಸೆಕ್ಯುಲರ್ ಅನ್ನೋ ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿದೆ. ಬೈ ಡೆಫಿನಿಷನ್ ಸೆಕ್ಯುಲರ್ ಅಂದರೆ ಏನು ಅಂದರೆ ಡಿಸ್ಟೆನ್ಸ್ ಫ್ರಮ್ ರಿಲಿಜನ್, ಧರ್ಮಗಳಿಂದ ದೂರ, ಧರ್ಮಗಳಿಂದ ಪ್ರತ್ಯೇಕತೆ. ನಮಗೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಯವರು ಹೇಳಿದ್ದಾರೆ, ನಮಗೆ ಭಗವದ್ಗೀತೆಗಳನ್ನು ನಾವು ಯೋಚನೆ ಮಾಡಿ ಅದನ್ನು ಗುಜರಾತ್ ಥರ ನಾವು ಮಾಡೋಕ್ಕೆ ನೋಡ್ತೀವಿ, ಅದನ್ನು ನಾವು ಖಂಡಿತ ವಿರೋಧ ಮಾಡ್ತೀವಿ. ಕಾಂಗ್ರೆಸ್ಸಿನ ನಾಯಕರಾದ ಸಿದ್ದರಾಮಯ್ಯವರು ಹೇಳಿದ್ದಾರೆ ನಮಗೆ ಭಗವದ್ಗೀತೆ ಖುರಾನು ಬೈಬಲ್ ಹಾಕಿದರೆ ನಮಗೇನು ಆಕ್ಷೇಪ ಅಭ್ಯಂತರ ನಮಗೇನು ಇಲ್ಲ ಅಂತ ಹೇಳಿದರೆ ಅದನ್ನು ಸಹ ನಾವು ವಿರೋಧ ಮಾಡ್ತೀವಿ. ಯಾಕಂದರೆ ಸ್ಪಷ್ಟವಾಗಿ ಇವೆಲ್ಲ ಧಾರ್ಮಿಕ ಗ್ರಂಥಗಳು, ಈ ಧಾರ್ಮಿಕ ಗ್ರಂಥಗಳು ನಿಮ್ಮ ಮನೇಲಿ ಓದ್ಕೊಳ್ಳಿ, ನಿಮ್ಮ ಒಂದು ರೀತಿಯ ಒಂದು ಗುಡಿಗುಂಡಾರದಲ್ಲಿ ಅಂದರೆ 1927 ಅಂದರೆ 27ನೇ ಇಸವಿ ಭಾಳ ಮಹತ್ವವಾದಂಥ ಆ ತಿರುವನ್ನು ಕೊಟ್ಟಂಥದ್ದು ಬಾಬಾ ಸಾಹೇಬರು. ಯಾಕೆಂದರೆ ಮೊದಲನೇದಾಗಿ 1927 January 1 ಈ ದೇಶಕ್ಕೆ ದಲಿತರಿಗೆ ಪೊಲೀಸ್ ಮತ್ತು ಮಿಲಿಟ್ರಿಯಲ್ಲಿ 10,000 ಉದ್ಯೋಗ ಕೊಟ್ಟಂಥ ಕೀರ್ತಿ 1927 January 1 ಅದಾದ ನಂತರ 1927 March 20 ಬಾಬಾ ಸಾಹೇಬ್ ಅಂಬೇಡ್ಕರ್ ಚೌಡರಕೆರೆ ನೀರನ್ನು ಮುಟ್ಟುತ್ತಾರೆ. ಅದಾದಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1927 December 20 ಈ ದೇಶದಲ್ಲಿ ಮನುಷ್ಯನಿಗೆ ಬೆಲೆ ಕೊಡದೆ ಪಶು ಪ್ರಾಣಿಗಳಿಗೆ ಬೆಲೆ ಕೊಡುವಂಥ ಮನುಸ್ಮೃತಿ, ಸುಮತಿ ಭಾರ್ಗವ ಬರೆದಂಥ ಮನುಸ್ಮೃತಿ ಪ್ರಕಾರ ಶೂದ್ರರು ಯಾವುದೇ ಕಾರಣಕ್ಕೂ ವಿದ್ಯೆ ಕಲಿಯಬಾರ್ದು, ನಾಗರಿಕತೆಯಲ್ಲಿ ಬೆಲೆ ಇರಬಾರ್ದು, ಅವರು ಜಮೀನು ಹೊಂದಬಾರ್ದು, ಸರಿಯಾದ ಬಟ್ಟೆಯನ್ನು ಹೊಂದ್ಕೊಂಡು ಇರಬಾರ್ದು, ಅವರು ಕೀಳರಿಮೆಯಿಂದ ಬದುಕಬೇಕು, ಬಿಸಿ ಊಟ ತಿನ್ನಬಾರ್ದು, ಅವರು ಅಳಸಿದ ಊಟವನ್ನು ಮಾಡಬೇಕು ಅಂತೇಳಿ ಆ ಮನುಸ್ಮೃತಿ ಪ್ರಕಾರ ಇರ್ತದೆ. ಶೂದ್ರ ಬ್ರಾಹ್ಮಣ ಆದವನು ಎಲ್ಲ ಥರದ ವಿದ್ಯೆಯನ್ನು ಕಲಿಬೇಕು, ಕ್ಷತ್ರಿಯರು ಅಧಿಕಾರವನ್ನು ಇಟ್ಕೊಬೇಕು, ವೈಶ್ಯರು ವ್ಯಾಪಾರ ಮತ್ತು ವ್ಯವಸಾಯ ಮಾಡಬೇಕು ಅಂತ ಇತ್ತು. ಆ ಸಿಸ್ಟಮನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ 1927 December 20 ಬಹಿರಂಗವಾಗಿ ಈ ದೇಶದಲ್ಲಿ ಅಸಮಾನತೆಯನ್ನು ಮತ್ತು ದಲಿತರು ನೀರು ಕುಡಿಬಾರ್ದು, ಪ್ರಾಣಿಗಳು ಮಾತ್ರ ನೀರು ಕುಡಿಬೇಕು, ಅದಕ್ಕೆ ಹಕ್ಕಿದೆ ಅಂತೇಳಿ ಮನುಸ್ಮೃತಿ ಪ್ರಯನ್ನು ಅವರು ಸುಟ್ಟಾಕಿ ಮತ್ತೆ 1927 ಸೈಮನ್ ಕಮಿಷನ್ನು ಈ ದೇಶಕ್ಕೆ ಬರ್ತದೆ. ಸೈಮನ್ ಕಮಿಷನ್ ಮುಂದೆ ಈ ದೇಶಕ್ಕೆ ಸೈಮನ್ ಕಮಿಷನ್ ಅವಶ್ಯಕತೆ ಇದೆ ಅಂತೇಳಿ ಅವರು ಸ್ಪಷ್ಟವಾದ ಉತ್ತರವನ್ನು ಕೊಡ್ತಾರೆ. ಉದಾಹರಣೆಯನ್ನು ಈ ದೇಶದಲ್ಲಿ ದಲಿತರು ಪೂರ್ವ ಮತ್ತು ಪಶ್ಚಿಮಕ್ಕೆ ಕೇರಿಗಳಿಲ್ಲ, ಎಲ್ಲ ಉತ್ತರ ದಕ್ಷಿಣ ಇರ್ತವೆ. ಕಾರಣ ಏನಂದರೆ ನಾವು ಇರೋ ಪೂರ್ವ ಕಡೆ ಇದ್ದರೆ ನಮ್ಮ ಮನೆಗಳು ನಮ್ಮ ನೆರಳು ಮೇಲ್ಜಾತಿಯವ್ರ ಮೇಲೆ ನೆರಳು ಬಿದ್ದು ಮೈಲಿಗೆ ಆಗ್ತದೆ ಅಂತ ಹೇಳಿ ಕೇರಿಗಳನ್ನು ಪೂರ್ವ ಪಕ್ಷ ಇರೋದಿಲ್ಲ, ಉತ್ತರ ದಕ್ಷಿಣನ ಇಟ್ಟಿರ್ತಾರೆ. ಅದಕ್ಕೆ ಸೈಮನ್ ಕಮಿಷನ್ ಒಪ್ಪಿಕೊಂಡು ಅಂಬೇಡ್ಕರ್ ಅವರಿಗೆ
ಲಂಡನ್ನಲ್ಲಿ 1931 ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಆ ಎರಡು ಆಧಾರ, ಒಂದು ನೀರು ಮುಟ್ಟುವ ಬಿಡೋದಕ್ಕೆ ಬಿಡದೇ ಇರೋದ ಕಾರಣ, ಒಂದು ನಾಸಿಕ್ಕಲ್ಲಿ ಕಾಲಾರಾಮ್ ದೇವಸ್ಥಾನವನ್ನು 1930 ಬಿಡದೇ ಕಾರಣಕ್ಕಾಗಿ ಗಾಂಧೀಜಿಯವರು ನಾವೆಲ್ಲ ಒಂದು ಇವತ್ತು ದೇಶದಲ್ಲಿ ನಾವೆಲ್ಲರೂ ಒಂದಾಗಿದ್ದೀರಿ ಅಂತ ಹೇಳ್ತಾರೆ. ಆ ಸೃಷ್ಟೀಕರಣಕ್ಕಾಗಿ ಅವರು ಸಾಕ್ಷಿಗಾಗಿ ಈ ಹೋರಾಟವನ್ನು ಮಾಡಿ ಈ ದೇಶದಲ್ಲಿ ಸಮಾನತೆಯನ್ನು ತಂದುಕೊಟ್ಟಕ್ಕೆ ಅವಕಾಶ ಆಗಿದೆ. ವರದಿ ಆನಂದ್ ಕುಮಾರ್ ರವರು, K99 ಕನ್ನಡ ನ್ಯೂಸ್ ಚಾನೆಲ್, ಆನೇಕಲ್.